Hi guys, welcome to the vlog. ಇವತ್ತು ಆಕ್ಚುಲಿ ಒಂದು ತುಂಬಾ ಎಕ್ಸೈಟಿಂಗ್ ಡೇ. ನಾ ಸ್ವಲ್ಪ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗ್ತೀನಿ ಅಂಡ್ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಗೈಸ್ ನನ್ನ ಜೊತೆ ಅವ್ರನ್ನ ಮೀಟ್ ಮಾಡಕ್ಕೆ. ಸೊ ಒಂದು ಸೂಪರ್ ಡೇ ಹಂಗೆ ಇರಕ್ಕೆ ಹೋಗುತ್ತೆ. ಸೊ ಸ್ಟೇ ಟ್ಯೂನ್. ಬಟ್ ಇನ್ನೊಂದು ಏನಂದ್ರೆ, ತುಂಬಾ ಜನಗೆ ನನ್ನ ಕೂದಲ್ ಬಗ್ಗೆ ತುಂಬಾ ಕ್ವೆಶ್ಚನ್ಸು, ಇದು ಏನು, ಹೇಗೆ ಮೇಂಟೈನ್ ಮಾಡ್ತೀರಾ, ಇದು ಅದು ಅಂತ. ಸೊ ಫಸ್ಟ್ ಆಫ್ ಆಲ್, ಈ ಹೇರ್ ಸ್ಟೈಲ್ ಹೆಸರು ಬಂದು ಡ್ರೆಡ್ ಲಾಕ್ಸ್ ಅಂತ. ಅಂಡ್ ನಾ ಹೋಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಮುಂಚೆ ನಾ ಬಂದು ನನ್ನ ಕೂದಲನ್ನ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಮೇಂಟೆನೆನ್ಸ್ ವರ್ಕ್ ಮಾಡಬೇಕು, ಸೈಜಲ್ಲಿ ಟ್ರಿಮ್ ಮಾಡಬೇಕು. ಆ್ಯಂಡ್ ಈ ಕೆಲಸಗೆ ಆ್ಯಂಡ್ ಈ ಕೆಲಸ ಆಫ್ರಿಕನ್ ಬಾರ್ಬರ್ಸ್ಗೆ ಮಾತ್ರ ಗೊತ್ತು. ಸೊ ಫಸ್ಟ್ ಬನ್ನಿ ಹೋಗೋಣ, ನಾನು ಆಫ್ರಿಕನ್ ಬಾರ್ಬರ್ ಹತ್ರ ಹೋಗೋಣ, ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಹೇರ್ನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ನೀವೆಲ್ಲ ನೋಡ್ತೀರಾ. ಸೊ ಇನ್ನ ಕೂಡ ಬಿ ಎಂ ಡಬ್ಲ್ಯೂ ನನ್ನ ಹತ್ರನೇ ಇದೆ. ಅಂಡ್ ಈ ಗಾಡಿ ನಾನು ನೋಡುವಾಗನೆ ಓಡಿಸ್ಬೇಕು ಅಂತ ಮನಸ್ಸು ಬರುತ್ತೆ. ಸೊ ಐ ಆಮ್ ಎಕ್ಸೈಟೆಡ್ ಆಸ್ ಆಲ್ವೇಸ್. ಬನ್ನಿ ಹೋಗೋಣ. ಆಲ್ ರೈಟ್, ಸೊ ಈಗ ಬಂದು ಲೊಕೇಶನ್ ನ ರೀಚ್ ಮಾಡಿದ್ದೀನಿ. ಒಂದು ಆಫ್ರಿಕನ್ ಬಾರ್ಬರ್ ಶಾಪ್ ನೀವು ಯಾರು ನೋಡಿರಲ್ಲ ಅನ್ಸುತ್ತೆ ನನಗೆ. ಸೊ ಹಿಯರ್ ಇಸ್ ಯೋರ್ ಫಸ್ಟ್ ಲುಕ್, ಒಂದು ಆಫ್ರಿಕನ್ ಬಾರ್ಬರ್ ಶಾಪ್ ಹೇಗಿದೆ ಅಂತ. ಇವನು ನನ್ನ ಫ್ರೆಂಡ್, ಕನ್ನಡ ಅವ್ರಿಗೆ ಏನು ಅರ್ಥ ಆಗಲ್ಲ. ಸೊ ಯು ಜಸ್ಟ್ ಸ್ಪೀಕ್ ಇನ್ ಇಂಗ್ಲಿಷ್. ಇವರೇ ನಮ್ಮ ಹೇರ್ ಡ್ರೆಸ್ಸರ್, ಈಸ್ ದ ಒನ್ ದಟ್ ಸೆಟ್ಸ್ ದ ಹೇರ್ ಅಪ್. ಅಂಡ್ ನನ್ನ ಹೇರ್ ತುಂಬಾ ಮೆಸ್ಸಿ ಆಗಿದೆ ಗುರು, ಐ ನೀಡ್ ಹಿಸ್ ಹೆಲ್ಪ್ ಟು ಸಾರ್ಟ್ ಇಟ್ ಔಟ್. ಸೊ ನಾ ಪ್ರಾಸೆಸ್ ತೋರಿಸ್ತೀನಿ, ಅದು ಫಿನಿಶ್ ಆಗಿದ ಮೇಲೆ ರಿಸಲ್ಟ್ ತೋರಿಸ್ತೀನಿ. ಇವನು ನಿನ್ನೆ ಕೂದ ಹಿಂದೆನೆ ಕೂದಲ್ ಕೂದಲ್ ಮಾಡಿದ್ದಾನೆ, ಎಷ್ಟು ಫ್ರೆಶ್ ಆಗಿದೆ ಅಂತ. ಓಕೆ, ಸೊ ನನ್ ಯೂಶುವಲ್ ಗೈ ಬಿಸಿ ಆಗಿದ್ದಾನೆ, ಸೊ ಬೇರೆಯವರು ಮಾಡ್ತಾ ಇದ್ದಾರೆ. ಸೊ ಶಿ ಇಸ್ ದ ಒನ್ ಡೂಯಿಂಗ್ ಇಟ್. ಸೊ ಸ್ಟಾರ್ಟಿಂಗ್ ಈ ತರ ಕೂದಲ್ನ ಸ್ವಲ್ಪ ವೆಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಸೊ ಈ ಕೂದಲ್ನ ಹೀಗೆ ರೆಡಿ ಮಾಡೋದು, ಫಸ್ಟ್ ಎಲ್ಲಾ ಕೂದಲನ್ನ ತಗೊಂಡು ಮುಂದೆ ಹಾಕಿ ತಿರ್ಗಾ ಅವರು ಹೇರ್ನ ಈ ಒಂದು ನೀಡಲ್ ಯೂಸ್ ಮಾಡಿ ಟೈಟ್ ಮಾಡ್ತಾರೆ. ಇವಾಗ ನೋಡಿ ಹೇಗ್ ಮಾಡ್ತಾರೆ ಅಂತ. ಫಸ್ಟ್ ಈ ತರ ಕಲೆಕ್ಟ್ ಮಾಡಿ ಎಲ್ಲಾ ಕೂದಲನ್ನ ಬಾರಿಸಿ ಒಂದೇ ಜಾಗದಲ್ಲಿ ಹಾಕಿ ಅದನ್ನ ಟ್ವಿಸ್ಟ್ ಮಾಡಬೇಕು. ಓಕೆ, ಸೊ ನೀವು ಪ್ರಾಸೆಸ್ ನ ನೋಡಿದ್ದೀರಾ, ಸ್ವಲ್ಪ ಪೇನ್ಫುಲ್ ಪ್ರಾಸೆಸ್, ತುಂಬಾ ಅಲ್ಲ, ಸ್ವಲ್ಪ ಪೇನ್ಫುಲ್ ಪ್ರಾಸೆಸ್. ಬಟ್ ಬ್ಯೂಟಿ ಇಸ್ ಪೇನ್ ಅಂತ ಒಂದು ಸೇಯಿಂಗ್ ಇದೆ. ಚೆನ್ನಾಗಿ ಕಾಣ್ಬೇಕಂದ್ರೆ ಸ್ವಲ್ಪ ನೋವು ಅನುಭವಿಸ್ಬೇಕು. ಇದು ನೋಡೋ ಹುಡುಗಿಗಂತೆಲ್ಲ ಖಂಡಿತಂಗ್ ಗೊತ್ತಿರುತ್ತೆ. ದ ಬಾಯ್ಸ್ ಮೇ ನಾಟ್ ನೋ, ಬಟ್ ಐ ಆಮ್ ಶೋರ್ ದ ಗರ್ಲ್ಸ್ ನೋ ದಿಸ್. ಓಕೆ, ಸೊ ಫಸ್ಟ್ ಸ್ಟೇಜ್ ಇಸ್ ಕಂಪ್ಲೀಟ್. ಇದು ಡ್ರಿಂಕ್ಸ್ ಎಲ್ಲ ಕ್ಲೀನ್ ಆಗಿದೆ. ಈ ಸ್ಟೆಪ್ ಟೂ ಸ್ಟಾರ್ಟ್ ಮಾಡಕ್ ಹೋಗ್ತೀವಿ. ಹೇರ್ ಕಟ್ ಅದು ನಮ್ಮ ಬಾಸೇ ಮಾಡ್ತಾರೆ, ಇವ್ರ ಕೈಯಲ್ಲೇ ಹೇರ್ ಕಟ್ ಮಾಡಬೇಕು. ಬೆಸ್ಟ್ ಪೇಡ್ ಇನ್ ಬ್ಯಾಂಗ್ಲೋರ್ ಇಸ್ ದಿಸ್ ಗೈ. ಸೊ ಯಾವಾಗ್ಲೂ ಹೇರ್ ಕಟ್ ಮಾಡುವಾಗ ನನ್ನ ಕೂದಲು ಈ ತರ ಹಾಕ್ತಾರೆ, ತೆಂಗಿನ ಮರ ತರ. ಬಟ್ ಈ ಹೇರ್ ಕಟ್ ಮಾಡುವಾಗ ನನ್ಗೆ ಆಕ್ಚುಲಿ ಬಿಗ್ ಬಾಸ್ ನೆನಪು ಬರ್ತಾ ಇದೆ. ಕಾರ್ತಿಕ್, ಐ ಮಿಸ್ ಯು ಮಚಾ, ಮೈ ಬಿಗ್ ಬಾಸ್ ಬಾಬರ್. ಓಕೆ, ಸೊ ನೀವೆಲ್ಲ ಬಿಫೋರ್ ನೋಡಿದ್ರ, ಇವಾಗ ಚೆಕ್ ಔಟ್ ದಿ ಆಫ್ಟರ್. ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮಜ್ವಾಗಿದೆ ಲುಕ್ಕು. ಸೊ ವಿ ಆರ್ ಡನ್, ಲೆಟ್ಸ್ ಗೋ. ಮನೆ ಬಂದು ಸ್ನಾನ ಆಯಿತು ಆ್ಯಂಡ್ ಐ ಆಮ್ ರೆಡಿ. ಸೊ ಇದೇ ಇವತ್ತಿನ ಔಟ್ಫಿಟ್, ಒಂದು ಲೂಸ್ ಫಿಟ್ಟಿಂಗ್ ಶರ್ಟ್, ರಿಪ್ ಜೀನ್ಸ್ ಆ್ಯಂಡ್ ನನ್ನ ಯೆಲ್ಲೋ ಸ್ಪಂಜ್ ಬಾಬ್ ಜಾರ್ಡನ್ಸ್. ಸೊ ಇದೇ ಇವತ್ತಿನ ಔಟ್ಫಿಟ್. ಆ್ಯಸ್ ಆಲ್ವೇಸ್, ಸ್ಟೈಲ್ ಮುಖ್ಯ ಗುರು. ಸೊ ಇವಾಗ ಮಿರಾಜ್ ಅಂತ ಒಂದು ಕ್ಲಬ್ಗೆ ಹೋಗ್ತಾ ಇರೋದು, ಅದು ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಇದೆ. ತುಂಬ ಫೇಮಸ್ ಆಗಿ ಒಂದು ಕ್ಲಬ್, ಆಲ್ರೆಡಿ ನಾ ಟೇಬಲಲ್ಲಿ ಹೇಳಿದ್ದೀನಿ, ಎಲ್ಲರೂ ರೀಚ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ನಾ ಇವಾಗ ನಾ ಹೊರಟು ಬೇಗ ಅಲ್ಲಿ ಹೋಗಿ ನಿಮ್ಮ ಮೀಟ್ ಮಾಡ್ತೀನಿ.
So here we are, Miraj. Really, no, no, Namrata Gowda, the snake herself. Mommy, say hi. Hi. Hey, the elephant. No. It's life. Vishani. Hey, Linod Puletto. Pulet. ಓಕೆ ಗೈಸ್, ಸೊ ಒಂದು ಕ್ರೇಜಿ ನೈಟ್ ಫಿನಿಶ್ ಮಾಡಿ ಮನೆಗೆ ಬಂದಿದ್ದೀನಿ. ನಮ್ಮ ಟೀಮಲ್ಲಿ ಇರೋ ಅವರು ಎಲ್ಲರನ್ನ ಮೀಟ್ ಮಾಡಿದ್ದೀವಿ, ಒಂದು ಒಳ್ಳೆ ಪಾರ್ಟಿ ಮಾಡಿದ್ದೀವಿ. ಇಲ್ಲಿ ಬಿಗ್ ಬಾಸ್ ಮನೆ ಹೊರಗಡೆ ಬಂದು ನಾವೆಲ್ಲ ಜೊತೆಯಲ್ಲಿ ಇರೋದು ಇದು ಫಸ್ಟ್ ಟೈಮ್, ಆ್ಯಂಡ್ ಇದು ಲಾಸ್ಟ್ ಟೈಮ್ ಅಲ್ಲ. ಇನ್ನು ತುಂಬ ವ್ಲಾಗ್ಸ್ ಬರ್ತಾ ಇದೆ, ಇನ್ನು ತುಂಬ ಪ್ಲ್ಯಾನ್ಸ್ ಇದೆ, ಇನ್ನು ಸಾಕಷ್ಟು ವ್ಲಾಗ್ಸ್ ಬರ್ತಾ ಇದೆ ಎಲ್ಲರ ಜೊತೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೈಕಲ್ ಅಜಯ್ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ, ಇನ್ನೂ ತುಂಬ ಕಾಂಟೆಂಟ್ ಬರ್ತಾ ಇದೆ. ಸೊ ಸಿ ಯು ಗೈಸ್, ಹ್ಯಾವ್ ಅ ಗುಡ್ ನೈಟ್, ಟೇಕ್ ಕೇರ್.